ಕಳೆದ ಮೂರು ದಿನಗಳಿಂದ ಏನು ಚರ್ಚೆಗಳು ನಡೀತಾ ಇತ್ತು ಆ ಚರ್ಚೆಗಳಿಗೆ ಸಂಬಂಧಪಟ್ಟಂತೆ ಸರ್ಕಾರದಲ್ಲೂ ಕೂಡ ನಿನ್ನೆ ಮೊನ್ನೆಯಿಂದ ಕೂಡ ಚರ್ಚೆಗಳಾಗ್ತಾ ಇತ್ತು. ಅಧಿಕೃತವಾಗಿ ನಿನ್ನೆ ಗೌರವಾನ್ವಿತ ಮುಖ್ಯಮಂತ್ರಿಗಳಾಗಿರುವಂಥ ಬಸವರಾಜ ಬೊಮ್ಮಾಯಿರವರು ರಾತ್ರಿ 11 ಗಂಟೆವರೆಗೂ ಕೂಡ ಕೃಷ್ಣಾದಲ್ಲಿ ಮೀಟಿಂಗನ್ನು ನಮ್ಮ ಪದಾಧಿಕಾರಿಗಳ ಜೊತೆ ಕರೆದರು. ಎಲ್ಲ ಚರ್ಚೆಗಳಾಯಿತು. ಈಗಲೂ ಕೂಡ ಒಂದಿಷ್ಟು ಚರ್ಚೆಗಳಾಗಿದೆ, ಎರಡನೇ ಸುತ್ತಿನ ಚರ್ಚೆಗಳು. ಅಧಿಕಾರಿಗಳ ಜೊತೆನೂ ಕೂಡ ಈಗ ಚರ್ಚೆಗಳನ್ನು ಮಾಡ್ತಾ ಇದ್ದೀವಿ. ಒಂದು ಸುತ್ತು ಎರಡನೇ ಸುತ್ತಿನ ಚರ್ಚೆಗಳಿದೆ. ನನಗನ್ನಿಸ್ತದೆ ಇದೆಲ್ಲದೂ ಕೂಡ ಒಂದು ಹಂತಕ್ಕೆ ಬರುತ್ತೆ ಎನ್ನುವಂಥದ್ದು ನನ್ನ ಅಭಿಪ್ರಾಯ ಆಗಿದೆ. ಹಾಗಾಗಿ ನಮ್ಮ ಪದಾಧಿಕಾರಿಗಳ ಜೊತೆ ರಾತ್ರಿ 3 ಗಂಟೆವರೆಗೂ ಕೂಡ ಸಭೆಗಳನ್ನು ಮಾಡಿ ನಿರ್ಣಯಗಳನ್ನು ಕೂಡ ತೆಗೆದುಕೊಂಡಿದ್ದೇವೆ. ಆ ನಿರ್ಣಯಗಳನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳುವಂಥ ಕೆಲಸವನ್ನು ಮಾಡಿದ್ದೇನೆ. ಅವರು ಈಗ ಅಧಿಕಾರಿಗಳ ಜೊತೆ ಚರ್ಚೆಯನ್ನು ಮಾಡಿ ಅಂತಿಮ ನಿರ್ಧಾರವನ್ನು ಹೇಳ್ತೇವೆ ಎನ್ನುವಂಥದ್ದನ್ನು ಕೂಡ ಅವರು ಹೇಳಿದ್ದಾರೆ. ಹಾಗಾಗಿ ನಾವು ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದ್ದೇವೆ, ನಮಗೆ ಫ್ರೂಟ್ಫುಲ್ ಆಗಿ ನಮ್ಗೆ ಅನುಕೂಲ ಆಗುವಂಥದ್ದಿದ್ದರೆ ಖಂಡಿತ ನಾವು ಸ್ವಾಗತಿಸ್ತೇವೆ ಅಂತೇಳಿ. ಆ ಕಾರಣಕ್ಕಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅಧಿಕಾರಿಗಳಿಗೆ ಏನು ನಿರ್ದೇಶನ ಕೊಡ್ತಾರೋ ಗೊತ್ತಿಲ್ಲ. ಅವ್ರ ನಿರ್ದೇಶನ ಏನು ಕೊಡ್ತಾರೆ ಅನ್ನೋದ್ರ ಮೇಲೆ ಮತ್ತೆ ನಾವು ಪ್ರತಿಕ್ರಿಯೆಗಳನ್ನು ಕೊಡ್ತಾ ಇದ್ದೇವೆ. ಅದೆಲ್ಲದೂ ಕೂಡ ಪಾಸಿಟಿವ್ ಆಗಿ ನಮ್ಗೆ ಅನುಕೂಲ ಆಗೋದಾದರೆ ನಾವು ಸ್ಟ್ರೈಕನ್ನು ವಾಪಸ್ ತೆಗೆದುಕೊಳ್ಳೋದ್ರ ಬಗ್ಗೆ ನಿರ್ಧಾರ ತೆಗೆದುಕೊಳ್ತೇವೆ. ಈಗ ಆ್ಯಸ್ ಯೂಶ್ವಲ್ ಆಗಿ ಸ್ಟ್ರೈಕ್ ಕೂಡ ನಾವೇನು ವಾಪಸ್ ತೆಗೆದುಕೊಂಡಿಲ್ಲ, ಈಗ 10 ಗಂಟೆಯಿಂದ ನಡೀತಾ ಇದೆ. ಹಾಗಾಗಿ ಅದರ ತೀರ್ಮಾನವನ್ನು ನೋಡೋಣ. ಅವ್ರೀಗ ಅವ್ರ ಜೊತೆ ಕೂಡ ಚರ್ಚೆ ಮಾಡಿದ್ದೇನೆ, ಅವ್ರ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಹೇಳ್ತೇನೆ ಅನ್ನೋದು ಹೇಳಿದ್ದಾರೆ. ಹಾಗಾಗಿ ಮುಂದಿನ ಅಭಿಪ್ರಾಯವನ್ನು ಅವರ ಸರ್ಕಾರದ ನಿಲುವಿನ ಮೇಲೆ ನಮ್ಮ ಸ್ಟ್ಯಾಂಡ್ಸ್ ನಿಂತಿದೆ.